ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿಯಲು ಸಾಕಷ್ಟು ಹರಸಾಹಸವನ್ನ ಪಟ್ಟಿತು ಆದರೆ ಅದೆಲ್ಲವೂ ವಿಫಲವಾಯಿತು ಕೇಂದ್ರದಿಂದ ಕರ್ನಾಟಕಕ್ಕೆ ಬಂದಿದ್ದಂತಹ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹಾಗೆ ಜೆ ಪಿ ನಡ್ಡಾ ಅವರು ಮತ್ತು ಉತ್ತರ ಪ್ರದೇಶ ಸಿಎಂ ಆಗಿದ್ದಂಥ ಯೋಗಿ ಆದಿತ್ಯನಾಥ್ ಅವರು ಸಾಕಷ್ಟು ಬಿರುಸಿನ ಪ್ರಚಾರವನ್ನು ಮಾಡಿ ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲುವ ಒಂದು ತಂತ್ರವನ್ನ ಹೂಡಿದರು ಅದೆಲ್ಲವೂ ವಿಫಲವಾಯಿತು ಎಲ್ಲದರೊಂದಿಗೆ ಸ್ಟಾರ್ ಪ್ರಚಾರಕರನ್ನಾಗಿ ಚಿತ್ರತಾರೆಯರನ್ನ ಕರೆಸಲಾಯಿತು ಅದೆಲ್ಲವೂ ಸಹ ಇಲ್ಲಿ ವಿಫಲವಾಯಿತು ಒಂದು ಹಂತದಲ್ಲಿ ಬಿಜೆಪಿಗೆ ನರೇಂದ್ರ ಮೋದಿಯವರ ರೋಡ್ ಶೋನಿಂದ ಸಾಕಷ್ಟು ಬಲ ಬಂದಿದೆ ಎಂದು ತಿಳಿದುಕೊಳ್ಳಲಾಗಿತ್ತು ಆದರೆ ಇದ್ಯಾವುದು ಸಹ ವರ್ಕೌಟ್ ಆಗಲಿಲ್ಲ ಕೇಂದ್ರದಿಂದ ಬಂದಂಥ ನಾಯಕರಿಗೆ ಬಂದದರಿಗೆ ಸುಂಕವಿಲ್ಲ ಎನ್ನುತ್ತಾ ಮತ್ತೆ ಮರಳುವಂತಾಯಿತು ಹೀಗೆ ಕೇಂದ್ರದ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನವೂ ಮೂಡಿದೆ ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡಿರುವಂತಹ ಕೇಂದ್ರ ನಾಯಕರುಗಳು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸುವ ನಿರೀಕ್ಷೆಯಲ್ಲಿದೆ ಕೇಂದ್ರದಿಂದ ಈಗಾಗಲೇ ಅದಕ್ಕೆ ಭರ್ಜರಿ ತಯಾರಿ ನಡೆಸುತ್ತಿದೆ ಹಾಗೆ ತಂತ್ರಗಾರಿಕೆಯೂ ನಡೆಯುತ್ತಿವೆ ಕರ್ನಾಟಕದಲ್ಲಿ ನಡೆದಿರುವಂತಹ ಈ ಚುನಾವಣೆಯನ್ನ ಗಮನಿಸಿದರೆ ಇದು ನೇರವಾಗಿ ಕೇಂದ್ರದ ನಾಯಕರುಗಳ ಸೋಲೆ ಎಂದು ಹೇಳಬಹುದು ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರುಗಳು ಅಭಿವೃದ್ಧಿ ಕೆಲಸ ಮಾಡುವುದಾಗಿ ಹೇಳಿ ಮತ ಕೇಳದೆ ಮೋದಿಯವರ ಹೆಸರನ್ನ ಹೇಳಿ ಮತ ಕೇಳಿರುವುದು ಇಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣವಾಗಿದೆ ಕರ್ನಾಟಕದಲ್ಲಿ ಮೋದಿಯವರ ಟೀಮ್ ಯಾವುದೇ ಮ್ಯಾಜಿಕ್ ಮಾಡುವಲ್ಲಿ ಸಾಧ್ಯವಾಗಲಿಲ್ಲ ಅದಕ್ಕೆಲ್ಲ ಕಾರಣವೇನೆಂದು ತಿಳಿದುಕೊಳ್ಳೋಣ ನಾಯಕರುಗಳು ನೀಡಿರುವಂತಹ ಅಸಮರ್ಪಕವಾದಂತಹ ಆಡಳಿತ ಬಿಜೆಪಿ ಸೋಲಿಗೆ ಕಾರಣವೆಂದು ಹೇಳಬಹುದು ಆದರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಕೇಂದ್ರದ ಬಿಜೆಪಿ ಸರ್ಕಾರ ಈಗಿಂದಲೇ ತಯಾರಿ ನಡೆಸಿಕೊಳ್ಳುತ್ತಿದೆ ಆದರೆ ಯಾವುದೇ ಸರ್ಕಾರವಾಗಿರಬಹುದು ಜನಸಾಮಾನ್ಯನ ಜೀವನ ಮಟ್ಟ ಸುಧಾರಿಸುವುದು ಮತ್ತು ಅಭಿವೃದ್ಧಿಯನ್ನ ಮಾಡದೇ ಹೋದರೆ ಜನರು ಖಂಡಿತವಾಗಲು ತಕ್ಕ ಪಾಠವನ್ನ ಚುನಾವಣೆಯಲ್ಲಿ ಕಲಿಸುತ್ತಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಮುಂಬರುವ ಚುನಾವಣೆಗೆ ಯಾವುದೇ ರಣತಂತ್ರ ಹೂಡಿ ಚುನಾವಣೆ ಮಾಡುವ ಬದಲು ಜನಸಾಮಾನ್ಯನಿಗೆ ಅನುಕೂಲವಾಗುವಂತಹ ಬೆಲೆ ಏರಿಕೆ ಮತ್ತು ಇನ್ನಷ್ಟು ವಿಷಯಗಳನ್ನ ಕುರಿತು ಅವಲೋಕನ ಮಾಡಿ ಅವುಗಳ ಕುರಿತಾಗಿ ಕೆಲಸ ಮಾಡಿದರೆ ಖಂಡಿತವಾಗಲು ಮುಂಬರುವ ದಿನಗಳಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಭಿವೃದ್ಧಿ ಕಾರ್ಯಗಳನ್ನು ಜನಸಾಮಾನ್ಯರ ನಾಡಿಮಿಡಿತಗಳನ್ನು ಅರ್ಥ ಮಾಡಿಕೊಳ್ಳದೆ ಚುನಾವಣೆಗೆ ರಣತಂತ್ರವನ್ನು ಹೂಡಿದರೆ ಮುಂಬರುವ ದಿನಗಳಲ್ಲಿ ಸರ್ಕಾರಗಳು ಅತಂತ್ರವಾಗಬಹುದು ನೂರಕ್ಕೆ ನೂರು ಚುನಾವಣೆಯಲ್ಲಿ ಯಾವುದೇ ರಣತಂತ್ರಗಳು ವರ್ಕೌಟ್ ಆಗುವುದಿಲ್ಲ ಒಂದು ಎರಡು ಬಾರಿ ಪಾಸಾದರೆ ನೆಕ್ಸ್ಟ್ ಮೂರನೇ ಬಾರಿ ಅದು ಫೇಲ್ ಆಗಲೇಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಒತ್ತಡಗಳಿಂದ ಮುಕ್ತಿಯಾಗಿರಬೇಕು ಜನಸಾಮಾನ್ಯರು ಮತ್ತು ಇವುಗಳ ಕುರಿತಾಗಿ ಸರ್ಕಾರ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತಿದೆ ಎನ್ನುವುದನ್ನು ಜನಸಾಮಾನ್ಯರು ಗಮನಿಸುತ್ತಾರೆ ಪ್ರತಿಯೊಬ್ಬ ಜನಸಾಮಾನ್ಯರು ತಮ್ಮ ನೆರವಿಗೆ ಸರ್ಕಾರಗಳು ಬರುತ್ತವೆ ಹಾಗೆ ನಾವು ಖುಷಿಯಾಗಿರಲು ಸರ್ಕಾರಗಳು ಕಾರಣವಾಗುತ್ತವೆ ಎನ್ನುವ ಉದ್ದೇಶಕ್ಕಾಗಿ ಒಂದೊಂದು ಪಕ್ಷಗಳನ್ನು ಆಯ್ಕೆ ಮಾಡಿ ಆಡಳಿತಕ್ಕೆ ಕಳಿಸುತ್ತಾರೆ ಕಳುಹಿಸುತ್ತಾರೆ ಜನರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಸರ್ಕಾರಗಳಿಗೆ ಬೆಂಬಲವನ್ನು ನೀಡುತ್ತಾರೆ ಅದು ಆಗದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಅವುಗಳಿಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಬಿಜೆಪಿ ಸರ್ಕಾರ ಜನರ ಸಮಸ್ಯೆಗಳಿಗೆ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಮನಗಂಡು ಬೆಲೆಗಳ ಇಳಿಕೆಯ ಬಗ್ಗೆ ಗಮನಹರಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯೂ ಸಹ ಕೇಂದ್ರದಲ್ಲಿ ತಕ್ಕ ಪಾಠವನ್ನು ಕಲಿಯಬೇಕಾಗುತ್ತದೆ